ಸ್ಪರ್ಧಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಸ್ಟೇಟ್ ಪೊಲೀಸ್ನಿಂದ ಹೊರಡಿಸಲಾಗಿರ್ತಕ್ಕಂತಹ ಒಂದು ಫೈರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿ ಇಲ್ಲಿ ನಿಮಗೆ ಫಿಸಿಕಲ್ನ ನಡೆಸಿ ಇಲ್ಲಿ ನಿಮಗೆ ಎಕ್ಸಾಮ್ಗಳನ್ನು ಕೂಡ ಮಾಡಿ ನೆಕ್ಸ್ಟು ಈಗ ಮುಂದಿನ ಒಂದು ಪ್ರೊಸೀಜರ್ಗೆ ಬಂದಿರತಕ್ಕಂಥದ್ದು. 2022ರಲ್ಲಿ ನಡೆದಂತಹ ಒಂದು ಅಪ್ಲಿಕೇಶನ್ ಐಡಿಗಳಿಗೆ ಈಗ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. ಯಾವ ಯಾವ ಸ್ಪರ್ಧಾ ಮಿತ್ರರು ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದರೆ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ಯಾಕೆಂತಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರತಕ್ಕಂಥದ್ದು. ಮತ್ತು ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಅಥವಾ ಮತ್ತು KSP ರಿಲೇಟೆಡ್ ಯಾವುದಾದ್ರೂ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ನಿಂದ ಫೈರ್ಮ್ಯಾನ್ ಅಥವಾ ಅಗ್ನಿಶಾಮಕ ದಳದ ಒಂದು ಹುದ್ದೆಗಳು ಅಂತ ಏನು ಕರೀತಾರೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ನ್ಯೂಸ್ ಬಂದಿರತಕ್ಕಂಥದ್ದು. ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್, ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ 2020 ರಿಕ್ರೂಟ್ಮೆಂಟ್ ಅಂತ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫೈರ್ಮ್ಯಾನ್ ನಾನ್ ಕರ್ನಾಟಕ ಅಂತ ಕೊಡಲಾಗಿದೆ. ಇಲ್ಲಿ ಅಗ್ನಿಶಾಮಕ ದಳದ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ನಾನ್ ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗೆ ಅರ್ಜಿ 2020 ಅಂತ ಕೊಡಲಾಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಈಗಾಗಲೇ ಆಹ್ವಾನಿಸಲಾಗಿ 2020ರಲ್ಲಿ ಅರ್ಜಿಗಳನ್ನು ಹಾಕಿದರು. ಆ ಒಂದು ಅಭ್ಯರ್ಥಿಗಳಿಗೆ ಈಗ ಅಫಿಷಿಯಲ್ ಆಗಿ ಬಿಗ್ ನ್ಯೂಸ್ ಬಂದಿರತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಮೆಡಿಕಲ್ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತ ಕೊಡಲಾಗಿದೆ. ನೀವು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ನೋಟಿಫಿಕೇಶನ್, ಇನ್ಸ್ಟ್ರಕ್ಷನ್, ಬ್ರೋಚೂರ್ ಮತ್ತು ಮೈ ಅಪ್ಲಿಕೇಶನ್ ಅಂತ ಏನಿದೆ ಆ ಒಂದು ಮೈ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಹೋಗಿ ನೀವು ಅಲ್ಲಿ ಇರತಕ್ಕಂಥ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಇಲ್ಲಿಂದ ನಿಮ್ಮ ಒಂದು ಮೆಡಿಕಲ್ ಕಾಲ್ ಲೆಟರ್ ಯಾರ್ಯಾರು ಬಂದಿದೆ ಅವ್ರನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಯಾವ್ಯಾವ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಜಾಬ್ ಅಪ್ಡೇಟ್ ಅಥವಾ ನೋಟಿಫಿಕೇಶನ್ ಅಪ್ಡೇಟ್ಗಳು ಹಾಗೆ KSP ವೆಬ್ಸೈಟಿಂದ ಬರ್ತಕ್ಕಂಥ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದ್ದಲ್ಲಿ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.